ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪರಪ್ಪನ ಅಗ್ರಹಾರ ಅಂದ್ರೆ ಆನೇಕಲ್ನಿಂದ ನಮ್ಮ ಪ್ರತಿನಿಧಿ ಅಂಬರೀಷ್ ಲೈವ್ ಜಾಯ್ನ್ ಆಗಿದ್ದಾರೆ. ಅವರ ಬಳಿ ಮಾಹಿತಿಯನ್ನು ಪಡೆದುಕೊಳ್ಳೋದಾದ್ರೆ, ಅಂಬರೀಷ್, ಇಲ್ಲಿ JDS ಕಾರ್ಯಕರ್ತರು ಕೇವಲ ಹೊಳೆ ನರಸೀಪುರದಲ್ಲಷ್ಟೇ ಅಲ್ಲ, ಪರಪ್ಪನ ಅಗ್ರಹಾರ ಜೈಲಿನ ಮುಂಭಾಗದಲ್ಲೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ, ಖುಷಿಯಿಂದ ಅವರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಸೊ ಏನಾಗ್ತಾ ಇದೆ ಅಲ್ಲಿ, ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನು ನೀಡ್ತಾ ಹೋಗೋದಾದ್ರೆ ಮಾಹಿತಿ ಪಡ್ಕೊಳ್ಳೋಣ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಅನ್ನು ಗಮನಿಸ್ತಾ ಇದ್ದೀವಿ. HD ರೇವಣ್ಣಗೆ ಜಾಮೀನು ಮಂಜೂರಾದ ಹಿನ್ನೆಲೆ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಕಾರ್ಯಕರ್ತರು ಜೈಕಾರವನ್ನು ಕೂಗ್ತಾ ಇದ್ದಾರೆ. ರೇವಣ್ಣ ಆಪ್ತರು, JDS ಕಾರ್ಯಕರ್ತರು ಜೈಕಾರ ಕೂಗ್ತಾ ಇದ್ದಾರೆ, ಖುಷಿಯಿಂದ ಸಂಭ್ರಮಿಸ್ತಾ ಇದ್ದಾರೆ. ಅವರ ನಾಯಕನಿಗೆ ಜಾಮೀನು ಮಂಜೂರಾಗಿರೋದು ಅವರ ಆಪ್ತ ವಲಯ, JDS ಕಾರ್ಯಕರ್ತರು ರೇವಣ್ಣ ಬೆಂಬಲಿಗರಿಗೆ ಖುಷಿಯ ಸುದ್ದಿ. ಸೊ ಹೀಗಾಗಿ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ, ಜೈಕಾರ ಕೂಗ್ತಾ ಇದೆ, ಅದರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಆನೇಕಲ್ನ ಪರಪ್ಪನ ಅಗ್ರಹಾರದಿಂದ ನಮ್ಮ ಪ್ರತಿನಿಧಿ ಅಂಬರೀಷ್ ನೇರ ಸಂಪರ್ಕದಲ್ಲಿದ್ದಾರೆ. ಅಂಬರೀಷ್, ಒಂದ್ ಕಡೆ ಖುಷಿಯಿಂದ ಅವರ ಬೆಂಬಲಿಗರು ಹಾಗೆ JDS ಕಾರ್ಯಕರ್ತರು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಹೇಗಿದೆ ಅಲ್ಲಿನ ವಾತಾವರಣ ಸದ್ಯಕ್ಕೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಹೌದು ಪ್ರತಿಭಾ, ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ರೇವಣ್ಣ ಅವರವರಿಗೆ ಇಂದು ಜೈಲು ವಾತ ಅಂತ್ಯಗೊಂಡಿರುವಂತದ್ದು. ಏನು ಕೋರ್ಟ್ ಇವತ್ತು ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡುವಂತದ್ದು, ಏನು ಬೆಳಗ್ಗೆಯಿಂದಲೂ ಸಹ ಏನು ಕಾರ್ಯಕರ್ತರು ಸಾಕಷ್ಟು ಜನರು ಏನು ಹಾಸನ ಒಳಗೆ ನಡೆಸಿಕೊಳ್ಳ ಸಾಕಷ್ಟು ಭಾಗಗಳಿಂದ ಏನು ಜೈಲಿನ ಬಳಿ ಬಂದಿದ್ರು, ಏನು ಅವರಿಗೆ ರೇವಣ್ಣ ಅವರವರಿಗೆ ಏನು ಬೇಲ್ ಸಿಕ್ಕಿದೆ ಅನ್ನುವಂತಹ ವಿಚಾರ ತಿಳಿಸಿದಂತೆ ಜೈಲಿನ ಬಳಿ ಅವರಿಗೆ ಜೈಕಾರವನ್ನ ಹಾಕಿ ಸಂಭ್ರಮಾಚರಣೆ ನಡೆಸಿರುವಂತದ್ದು. ಏನು ರೇವಣ್ಣ ಅವರವರಿಗೆ ಏನು ಈಗಾಗಲೇ ಅವರಿಗೆ ಬೇಲ್ ಆಗಿದೆ ಮತ್ತೆ ಅವರು ಹೊರಗಡೆ ಬರ್ತಾರೆ ಅನ್ನುವಂತಲ್ಲಿ ಅವರಿಗೆ ಸಾಕಷ್ಟು ಏನು ಸಂತಸವನ್ನು ಮನೆ ಮಾಡುವಂತದ್ದು. ಜೊತೆಗೆ ನಾಳೆ ಹಾಸನ ಜೈಲಿನಾದ್ಯಂತ ಏನೋ ಒಂದು ಹಬ್ಬದ ರೀತಿ ವಾತಾವರಣ ಸೃಷ್ಟಿಯಾಗಿದೆ ಅನ್ನುವಂತಹ ಮಾತನ್ನು ಸಹ ಏನು ಇಲ್ಲಿ ಬಂದಿದ್ದಂತಹ ಕಾರ್ಯಕರ್ತರಾಗಿರ್ಬೋದು ಮುಖಂಡರು ಹೇಳಿ ಹೋಗಿರುವಂತದ್ದು. ಜೈಲಿನಲ್ಲಿದ್ದಂತಹ ರೇವಣ್ಣರಿಗೂ ಸಹ ಸಾಕಷ್ಟು ಏನೋ ಒಂದು ಕಳೆದ 6 ದಿನಗಳಿಂದ ಜೈಲಿನಲ್ಲಿ ಇದ್ರು, ಒಂದು ಸೆರೆವಾಸವನ್ನ ಅನುಭವಿಸ್ತಾ ಇದ್ರು, ಸಾಕಷ್ಟು ಏನಂದ್ರೆ ಮಾನಸಿಕವಾಗಿ ಕುಗ್ಗಿದ್ರು. ಅವರು ಏನು ಬೇಲ್ ಸಿಗ್ತಾ ಇದ್ದಂತೆ ಏನು ಜೈಲಿನಲ್ಲಿ ಏನು ದೇವರ ಫೋಟೋ ಇತ್ತು, ಆ ದೇವರ ಫೋಟೋಕ್ಕೆ ನಮಸ್ಕರಿಸಿ ಇರುವಂತದ್ದು, ಈ ಒಂದು ಎಲ್ಲಾ ಪ್ರಕ್ರಿಯೆಗಳು ಇಲ್ಲಿ ನಡೆದಿರುವಂತದ್ದು. ಇಂದು ಏನಂತಂದ್ರೆ ಅವ್ರಿಗೆ ಬೇಲ್ ಸಿಕ್ಕರು ಸಹ ಇನ್ನೊಂದು ದಿನಗಳ ಕಾಲ ಏನು ಜೈಲಿನಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದೆ. ಏನಂತಂದ್ರೆ ಅಲ್ಲಿ ಏನು ಕೋರ್ಟ್ ನಲ್ಲಿ ಏನು ಜಾಮೀನು ಷರತ್ತುಬದ್ಧ ಜಾಮೀನನ್ನ ನೀಡಿದ್ದಾರೆ, ಆ ಷರತ್ತುಗಳನ್ನ ಪೂರೈಸಿದ ಬಳಿಕ ನಾಳೆ ಬೆಳಗ್ಗೆ ಏನು ಮಧ್ಯಾಹ್ನದ ವೇಳೆಗೆ ಏನು ರೇವಣ್ಣರವರು ಬಿಡುಗಡೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುವಂತದ್ದು ಪ್ರತಿಭಾ. ಓಕೆ, ಥ್ಯಾಂಕ್ ಯು ಅಂಬರೀಷ್ ಡೀಟೇಲ್ಸ್ಗಾಗಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪರಪ್ಪನ ಅಗ್ರಹಾರ ಅಂದ್ರೆ ಆನೇಕಲ್ನಿಂದ ನಮ್ಮ ಪ್ರತಿನಿಧಿ ಅಂಬರೀಷ್ ಲೈವ್ ಜಾಯ್ನ್ ಆಗಿದ್ದಾರೆ. ಅವರ ಬಳಿ ಮಾಹಿತಿಯನ್ನು ಪಡೆದುಕೊಳ್ಳೋದಾದ್ರೆ, ಅಂಬರೀಷ್, ಇಲ್ಲಿ JDS ಕಾರ್ಯಕರ್ತರು ಕೇವಲ ಹೊಳೆ ನರಸೀಪುರದಲ್ಲಷ್ಟೇ ಅಲ್ಲ, ಪರಪ್ಪನ ಅಗ್ರಹಾರ ಜೈಲಿನ ಮುಂಭಾಗದಲ್ಲೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ, ಖುಷಿಯಿಂದ ಅವರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಸೊ ಏನಾಗ್ತಾ ಇದೆ ಅಲ್ಲಿ, ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನು ನೀಡ್ತಾ ಹೋಗೋದಾದ್ರೆ ಮಾಹಿತಿ ಪಡ್ಕೊಳ್ಳೋಣ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಅನ್ನು ಗಮನಿಸ್ತಾ ಇದ್ದೀವಿ. HD ರೇವಣ್ಣಗೆ ಜಾಮೀನು ಮಂಜೂರಾದ ಹಿನ್ನೆಲೆ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಕಾರ್ಯಕರ್ತರು ಜೈಕಾರವನ್ನು ಕೂಗ್ತಾ ಇದ್ದಾರೆ, ರೇವಣ್ಣ ಆಪ್ತರು, JDS ಕಾರ್ಯಕರ್ತರು ಜೈಕಾರ ಕೂಗ್ತಾ ಇದ್ದಾರೆ, ಖುಷಿಯಿಂದ ಸಂಭ್ರಮಿಸ್ತಾ ಇದ್ದಾರೆ. ಅವರ ನಾಯಕನಿಗೆ ಜಾಮೀನು ಮಂಜೂರಾಗಿರೋದು ಅವರ ಆಪ್ತ ವಲಯ, JDS ಕಾರ್ಯಕರ್ತರು ರೇವಣ್ಣ ಬೆಂಬಲಿಗರಿಗೆ ಖುಷಿಯ ಸುದ್ದಿ. ಸೊ ಹೀಗಾಗಿ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ, ಜೈಕಾರ ಕೂಗ್ತಾ ಇದೆ, ಅದರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಆನೇಕಲ್ನ ಪರಪ್ಪನ ಅಗ್ರಹಾರದಿಂದ ನಮ್ಮ ಪ್ರತಿನಿಧಿ ಅಂಬರೀಷ್ ನೇರ ಸಂಪರ್ಕದಲ್ಲಿದ್ದಾರೆ. ಅಂಬರೀಷ್, ಒಂದ್ ಕಡೆ ಖುಷಿಯಿಂದ ಅವರ ಬೆಂಬಲಿಗರು ಹಾಗೆ JDS ಕಾರ್ಯಕರ್ತರು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಹೇಗಿದೆ ಅಲ್ಲಿನ ವಾತಾವರಣ ಸದ್ಯಕ್ಕೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಹೌದು ಪ್ರತಿಭಾ, ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ರೇವಣ್ಣ ಅವರವರಿಗೆ ಇಂದು ಜೈಲು ವಾತ ಅಂತ್ಯಗೊಂಡಿರುವಂತದ್ದು. ಏನು ಕೋರ್ಟ್ ಇವತ್ತು ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡುವಂತದ್ದು, ಏನು ಬೆಳಗ್ಗೆಯಿಂದಲೂ ಸಹ ಏನು ಕಾರ್ಯಕರ್ತರು ಸಾಕಷ್ಟು ಜನರು ಏನು ಹಾಸನ ಒಳಗೆ ನಡೆಸಿಕೊಳ್ಳ ಸಾಕಷ್ಟು ಭಾಗಗಳಿಂದ ಏನು ಜೈಲಿನ ಬಳಿ ಬಂದಿದ್ರು, ಏನು ಅವರಿಗೆ ರೇವಣ್ಣ ಅವರವರಿಗೆ ಏನು ಬೇಲ್ ಸಿಕ್ಕಿದೆ ಅನ್ನುವಂತಹ ವಿಚಾರ ತಿಳಿಸಿದಂತೆ ಜೈಲಿನ ಬಳಿ ಅವರಿಗೆ ಜೈಕಾರವನ್ನ ಹಾಕಿ ಸಂಭ್ರಮಾಚರಣೆ ನಡೆಸಿರುವಂತದ್ದು. ಏನು ರೇವಣ್ಣ ಅವರವರಿಗೆ ಏನು ಈಗಾಗಲೇ ಅವರಿಗೆ ಬೇಲ್ ಆಗಿದೆ ಮತ್ತೆ ಅವರು ಹೊರಗಡೆ ಬರ್ತಾರೆ ಅನ್ನುವಂತ ಅವರಿಗೆ ಸಾಕಷ್ಟು ಏನು ಸಂತಸವನ್ನು ಮನೆ ಮಾಡುವಂತದ್ದು.
ಜೊತೆಗೆ ನಾಳೆ ಹಾಸನ ಜೈಲಿನಾದ್ಯಂತ ಏನೋ ಒಂದು ಹಬ್ಬದ ರೀತಿ ವಾತಾವರಣ ಸೃಷ್ಟಿಯಾಗಿದೆ ಅನ್ನುವಂತಹ ಮಾತನ್ನು ಸಹ ಏನು ಇಲ್ಲಿ ಬಂದಿದ್ದಂತಹ ಕಾರ್ಯಕರ್ತರಾಗಿರ್ಬೋದು ಮುಖಂಡರು ಹೇಳಿ ಹೋಗಿರುವಂತದ್ದು. ಜೈಲಿನಲ್ಲಿದ್ದಂತಹ ರೇವಣ್ಣರು ಸಹ ಸಾಕಷ್ಟು ಏನು ಒಂದು ಕಳೆದ 6 ದಿನಗಳಿಂದ ಜೈಲಿನಲ್ಲಿ ಇದ್ರು, ಒಂದು ಸೆರೆವಾಸವನ್ನು ಅನುಭವಿಸ್ತಾ ಇದ್ರು, ಸಾಕಷ್ಟು ಏನಂದ್ರೆ ಮಾನಸಿಕವಾಗಿ ಕುಗ್ಗಿದ್ರು. ಅವರು ಏನು ಬೇಲ್ ಸಿಗ್ತಾ ಇದ್ದಂತೆ ಏನು ಜೈಲಿನಲ್ಲಿ ಏನು ದೇವರ ಫೋಟೋ ಇತ್ತು, ಆ ದೇವರ ಫೋಟೋಕ್ಕೆ ನಮಸ್ಕರಿಸಿ ಇರುವಂತದ್ದು ಈ ಒಂದು ಎಲ್ಲಾ ಪ್ರಕ್ರಿಯೆಗಳು ಇಲ್ಲಿ ನಡೆದಿರುವಂತದ್ದು. ಇಂದು ಏನಂತಂದ್ರೆ ಅವ್ರಿಗೆ ಬೇಲ್ ಸಿಕ್ಕರು ಸಹ ಇನ್ನೊಂದು ದಿನಗಳ ಕಾಲ ಏನು ಜೈಲಿನಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದೆ. ಏನಂತಂದ್ರೆ ಅಲ್ಲಿ ಏನು ಕೋರ್ಟ್ ನಲ್ಲಿ ಏನೋ ಜಾಮೀನು ಷರತ್ತುಬದ್ಧ ಜಾಮೀನನ್ನ ನೀಡಿದ್ದಾರೆ. ಆ ಷರತ್ತುಗಳನ್ನ ಪೂರೈಸಿದ ಬಳಿಕ ನಾಳೆ ಬೆಳಗ್ಗೆ ಏನು ಮಧ್ಯಾಹ್ನದ ವೇಳೆಗೆ ಏನು ರೇವಣ್ಣರವರು ಬಿಡುಗಡೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುವಂತದ್ದು ಪ್ರತಿಭಾ. ಓಕೆ, ಥ್ಯಾಂಕ್ ಯು ಅಂಬರೀಶ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.